नमस्कार, गुड मॉर्निंग, शुभोदय, 30 मिनट्स 30 न्यूज के स्वागत। नानु नविता जैन। ನಿನ್ನೆ ನಡೆದಂತಹ ಬೆಳವಣಿಗೆಗಳ ಜೊತೆಗೆ ಇವತ್ತು ನಡೆಯಲಿರುವ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ನೋಡ್ತಾ ಹೋಗೋಣ। ಬಿಜೆಪಿಯ ಟಿಕೆಟ್ ಸಿಗದಿದ್ದಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ। ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಶೆಟ್ಟರ್ ಸೇರ್ಪಡೆಯಾಗುವುದು ಬಹುತೇಕ ಖಚಿತವಾಗಿದೆ। ನಿನ್ನೆ ರಾತ್ರಿ ಬೆಂಗಳೂರಿಗೆ ಆಗಮಿಸಿದ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ನಾಯಕರಾದ ರಣದೀಪ್ ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಜಾಮೀರ್ ಅಹಮದ್ ಸೇರಿದಂತೆ ಹಲವು ನಾಯಕರ ಜೊತೆ ಸಭೆ ನಡೆಸಿದರು। ಬೆಂಗಳೂರಿನ ಶಾಮನೂರು ಅಪಾರ್ಟ್ಮೆಂಟ್ನಲ್ಲಿ ಚೌಕಾಸಿ ಸಭೆ ನಡೆಸಿದ್ದು ಶೆಟ್ಟರ್ ಚೌಕಾಸಿಗೆಲ್ಲ ಸುರ್ಜೇವಾಲಾ, ಡಿಕೆಶಿ, ಸಿದ್ದು ಒಪ್ಪಿಗೆ ಕೊಟ್ಟಿದ್ದಾರೆ ಎನ್ನಲಾಗುತ್ತಿದೆ। ಶೆಟ್ಟರ್ ಜೊತೆ ಆಲ್ಮೋಸ್ಟ್ 2 ಗಂಟೆಗೂ ಹೆಚ್ಚಿನ ಕಾಲ ಸಭೆ ನಡೆಸಿದ ಕಾಂಗ್ರೆಸ್ ನಾಯಕರು ಏನು ಮಾತಾಡದೆ ಅಲ್ಲಿಂದ ಹೊರಟಿದ್ರು। ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿಲ್ಲ, ಕೊಟ್ಟ ಮೇಲೆ ಮುಂದಿನ ಒಂದು ನಡೆ ಬಗ್ಗೆ ನಾನು ಹೇಳ್ತೀನಿ। ಅದಕ್ಕಾಗಿ ಇನ್ನೂ ನಾನು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ। ಇದೆಲ್ಲ ನಿರ್ಧಾರ ಆದಮೇಲೆ ಮತ್ತೆ ನಿಮ್ಮ ಮಾಧ್ಯಮದ ಮುಂದೆ ಬಂದು ನನ್ನ ಮುಂದಿನ ಆಕ್ಷನ್ ಬಗ್ಗೆ ನಾನು ಹೇಳ್ತೀನಿ। ನೋಡಿ, ನಾನು ಇನ್ನೂ ಯಾರಿಗೂ ಭೇಟಿಯಾಗಿಲ್ಲ, ಯಾರಿಗೂ ಮಾತಾಡಿಲ್ಲ। ನಾನು ಇನ್ನೂ ನೇರವಾಗಿ ಯಾವುದೇ ನಾಯಕನನ್ನ ಭೇಟಿಯಾಗಿಲ್ಲ। ಫೀಲರ್ಸ್ ಅನ್ನು ಕಳಿಸಿದ ಬಿಟ್ರೆ ನಾನು ಇನ್ನೂ ನೇರವಾಗಿ ಯಾರು ಕೂಡ ಮಾತಾಡಿಲ್ಲ, ಇಲ್ಲ ಯಾರ ಜೊತೆನೂ ನಾನು ಮಾತಾಡಿಲ್ಲ। ಓನ್ಲಿ ಫೀಲರ್ಸ್ ಬಂದದಷ್ಟೇ। ನೋಡಿ, ನಾ ಏನ್ತೀನಿ, ನಾನು ಕೇಳಿದ ಬರೀ ಒಂದು ಎಂಎಲ್ಎ ಸೀಟ್, ಮತ್ತೇನು ಕೇಳಿಲ್ಲ। ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 8:15ಕ್ಕೆ ಕಾಂಗ್ರೆಸ್ ಕಚೇರಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಹತ್ವದ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ। 8:30ಕ್ಕೆ ಜಗದೀಶ್ ಶೆಟ್ಟರ್ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ। ಜಗದೀಶ್ ಶೆಟ್ಟರ್ ಜೆಡಿಎಸ್ ಸೇರ್ತಾರಾ ಅನ್ನುವ ಪ್ರಶ್ನೆಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ। ನಮ್ಮದು ಕಾರ್ಯಕರ್ತರ ಸಣ್ಣ ಪಕ್ಷ, ಅಂತಹ ದೊಡ್ಡ ನಾಯಕರನ್ನ ಆಹ್ವಾನ ಕೊಟ್ಟು ಕರೆಯುವ ಮಟ್ಟಕ್ಕೆ ನಮ್ಮ ಪಕ್ಷ ಇಲ್ಲ, ನಾವು ಅವರ ಜೊತೆ ಸಂಪರ್ಕದಲ್ಲಿಯೂ ಇಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ। ನಮ್ಮ ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆ ಅವರ ಪಕ್ಷದ ಆಂತರಿಕವಾದಂಥ ಬೆಳವಣಿಗೆಗಳದು। ಅವರೊಬ್ಬ ಅನುಭವಸ್ಥ ರಾಜಕಾರಣಿ ಇದ್ದಾರೆ, ಬಿ ಜೆ ಪಿನಲ್ಲಿ ಜನಸಂಘದಿಂದ ಕೆಲಸ ಮಾಡಿರ್ತಕ್ಕಂಥವ್ರು ಭವಿಷ್ಯ ಅವರು ಇಲ್ಲ, ನನ್ನ ಹತ್ರ ಯಾವ ಸಂಪರ್ಕ ಇಲ್ಲ। ನಮಗೆ ಅಂಥ ದೊಡ್ಡ ನಾಯಕರುಗಳ ಅವಶ್ಯಕತೆ ಇಲ್ಲ, ಸಣ್ಣವರು ಯಾವ್ದಾದ್ರು ಬಂದರೆ ತಗೋತೀವಿ। ಸಣ್ಣವರು ನಮ್ಮ ಪಕ್ಷ ಏಕೆಂದರೆ ಸಣ್ಣ ಪಕ್ಷ, ಅಂಥ ದೊಡ್ಡ ನಾಯಕರುಗಳನ್ನ ನಾವು ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲೂ ಮೋದಿ ಅವರ ಯೂಸ್ ಅಂಡ್ ಥ್ರೋ ಪಾಲಿಸಿ ಕರ್ನಾಟಕಕ್ಕೂ ಬಂದಿದೆ ಅಂತ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಹೇಗೆ ವರಿಷ್ಠರನ್ನ ನಡೆಸಿಕೊಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಲಕ್ಷ್ಮಣ್ ಸವದಿಯನ್ನ ಲಿಂಗಾಯತ ಓಟ್ಗಾಗಿ ಡಿಸಿಎಂ ಮಾಡಿದ್ರು, ಈಗ ಅವರನ್ನೇ ಹೊರಹಾಕಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದೇ ಲಕ್ಷ್ಮಣ್ ಸವದಿ ಅವರು ನಿಮ್ಗೆ ಲಿಂಗಾಯತ ಓಟ್ ಬೇಕಾದಾಗ ನೀವು ಡೆಪ್ಟಿ ಸಿಎಂ ಮಾಡಿದ್ರಿ, ಅವರಿಗೂ ಕೂಡ ಬಲವಂತವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರು. ಆ ಅವಮಾನವನ್ನು ಸಹಿಸ್ಕೊಂಡು ನಾನು ಇದರಲ್ಲಿ ಯಾಕಿದಾರೋ ಗೊತ್ತಿಲ್ಲ. ಜಗದೀಶ್ ಶೆಟ್ಟರ್ ಅವರು ಇರ್ಬೋದು, ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಬೇರ್ ಮಟ್ಟದಿಂದ ಈ ಪಕ್ಷವನ್ನು ಕಟ್ಟಿದಂಥ ವ್ಯಕ್ತಿಗಳು ಈ ರಾಜ್ಯದಲ್ಲಿ. ಇಡೀ ದಕ್ಷಿಣ ಭಾರತದಲ್ಲೇ ಬಿಜೆಪಿಗೆ ಒಂದು ಅಸ್ತಿತ್ವ ತಂದಿದ್ದು ಇವರೆಲ್ಲರೂ. ಬಿಜೆಪಿ ಒಡೆದ ಮನೆಯಾಗಿದೆ ಅಂತ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಕೇಸರಿ ಪಾಳೆಯ ಈಗ ಯಾವುದೇ ಸಿದ್ಧಾಂತ ಬದ್ಧತೆಯನ್ನು ಉಳಿಸಿಕೊಂಡಿಲ್ಲ ಅಂದಿದ್ದಾರೆ. ಈಗಾಗಲೇ ಹಲವಾರು ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ, ಈ ಬಾರಿ ಬಿಜೆಪಿ ರಾಜ್ಯದಲ್ಲಿ ಹೀನಾಯವಾಗಿ ಸೋಲಲಿದೆ ಅಂದಿದ್ದಾರೆ. ಒಡೆದ ಮನೆಯಾಗಿದೆ ಬಿಜೆಪಿ ಅಂತ, ಒಡೆದ ಮನೆಯಾಗಿದೆ, ಯಾವುದೇ ಸಿದ್ಧಾಂತ ಯಾವುದೇ ಅವರಿಗೆ ಬದ್ಧತೆ ಇಲ್ಲದನ್ನು ತೋರಿಸಿದೆ. ಅಲ್ಲಿ ಸುಮಾರು ಜನ ಈಗಾಗಲೇ ಮಾಜಿ ಶಾಸಕರು, ಹಾಲಿ ಶಾಸಕರು ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದಾರೆ, ಕೆಲವರು ಜೆ ಡಿ ಎಸ್ಗೆ ಹೋಗಿದ್ದಾರೆ, ಕೆಲವರು ಪಕ್ಷೇತರ ಆಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಬಿಜೆಪಿ ಬಹಳ ಹೀನಾಯವಾಗಿ ಸೋಲ್ತದೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಹೈವೋಲ್ಟೇಜ್ ಸಭೆ ನಡೆದಿದೆ. ಸಂತೋಷ್ ಸಿಎಂ, ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ, ಧರ್ಮೇಂದ್ರ ಪ್ರಧಾನ್, ಅಣ್ಣಾಮಲೈ, ನಳಿನ್ ಕುಮಾರ್ ಕಟೀಲ್ ಭಾಗಿಯಾಗಿದ್ದರು. ಇನ್ನೂ ಬಾಕಿ ಇರುವಂತಹ 12 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಬಾಕಿ ಇದ್ದು ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವ ಕುತೂಹಲ ಮೂಡಿದೆ. ಜೊತೆಗೆ ಗೋವಿಂದರಾಜನಗರ ಟಿಕೆಟ್ ಬಗ್ಗೆಯೂ ಗಂಭೀರ ಚರ್ಚೆ ನಡೆದಿದ್ದು ಉಮೇಶ್ ಶೆಟ್ಟಿಗೆ ಟಿಕೆಟ್ ಘೋಷಿಸ್ತಾರಾ ಅನ್ನುವ ಪ್ರಶ್ನೆ ಮೂಡಿದೆ. ಆದರೆ ಬಿಜೆಪಿ ಕಚೇರಿಗೆ ಅರುಣ್ ಸೋಮಣ್ಣ ಅವರನ್ನು ಕರೆಸಿ ಮಾತುಕತೆ ನಡೆಸಲಾಗಿದೆ. ಅಲ್ಲದೆ ಬಂಡಾಯ ಶಮನದ ಬಗ್ಗೆಯೂ ಚರ್ಚೆ ನಡೆಸಲಾಗಿದೆ.
ಅವಸರದ ನಿರ್ಧಾರವನ್ನ ಯಾವ ನಾಯಕರು ಮಾಡೋದು ಬೇಡ ಅಂತ ಸಚಿವ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ಒಂದು ವೇಳೆ ಅವಸರ ಪಟ್ರೆ ನಮ್ಮ ಮೂಗನ್ನ ನಾವೇ ಕುಯಿದುಕೊಂಡಂತಾಗುತ್ತೆ ಅಂದಿದ್ದಾರೆ. ಅದೇ ಕಾಂಗ್ರೆಸ್ ಗೆ ನೆಲೆ ಇಲ್ಲ, ಹೀಗಾಗಿ ಬಿಜೆಪಿ ಯಲ್ಲಿ ಅಸಮಾಧಾನಗೊಂಡವರನ್ನ ತಮ್ಮ ಪಕ್ಷಕ್ಕೆ ಬರಮಾಡಿಕೊಳ್ಳುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಜಗದೀಶ್ ಶೆಟ್ಟರ್ ಕೂಡ ನಮ್ಮ ಜೊತೆಯಲ್ಲಿ 1994 ರಿಂದ ನಿರಂತರವಾಗಿ ಆಯ್ಕೆಯಾಗಿ ವಿವಿಧ ಹುದ್ದೆಗಳಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದಂಥವರು. ಅವರು ಅವಸರದ ನಿರ್ಧಾರ ತಗೊಳ್ಬಾರ್ದು, ಪಕ್ಷದಲ್ಲೇ ಮುಂದುವರಿಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಜಗದೀಶ್ ಶೆಟ್ಟರ್ ಕೂಡ ನಮ್ಮ ಜೊತೆಯಲ್ಲಿ 1990 ಇವತ್ತು ಗಡಿ ಜಿಲ್ಲೆ ಬೀದರ್ನಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಭಾಲ್ಕಿ ಹಾಗೂ ಹುಮನಾಬಾದ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗಲಿದ್ದಾರೆ. ಯುವ ಮತದಾರರನ್ನು ಸೆಳೆಯಲು ರಾಗಾ ನೇತೃತ್ವದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಬೆಳಗ್ಗೆ 11 ಗಂಟೆಗೆ ಬೀದರ್ಗೆ ರಾಹುಲ್ ಗಾಂಧಿ ಆಗಮಿಸಲಿದ್ದಾರೆ. ಬೀದರ್ನಿಂದ ಹೆಲಿಪ್ಯಾಡ್ ಮೂಲಕ ಭಾಲ್ಕಿಗೆ ತೆರಳಿ ಶಾಸಕ ಈಶ್ವರ್ ಖಂಡ್ರೆಯವರ ನಾಮಪತ್ರ ಸಲ್ಲಿಕೆ ವೇಳೆ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ರಾಜ್ಯ ಚುನಾವಣಾ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಜಮೀರ್ ಅಹಮದ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಲಿದ್ದಾರೆ. 1:30 ರಿಂದ 2:30 ರವರೆಗೆ ಹುಮನಾಬಾದ್ನಲ್ಲಿ ಸಮಾವೇಶ ನಡೆಯಲಿದೆ. ಸಮಾವೇಶದ ಬಳಿಕ ಹೈದರಾಬಾದ್ನಿಂದ ದೆಹಲಿಗೆ ರಾಹುಲ್ ತೆರಳಲಿದ್ದಾರೆ. ರಾಜ್ಯದಲ್ಲಿ ಚುನಾವಣಾ ಕಾವು ದಿನೇ ದಿನೇ ರಂಗೇರುತ್ತಿದೆ. ಇವತ್ತು ಘಟಾನುಘಟಿಗಳು ಉಮೇದುವಾರಿಕೆ ಸಲ್ಲಿಕೆಗೆ ಸಿದ್ಧತೆ ನಡೆಸಿದ್ದಾರೆ. ಬಂಡಾಯ, ಪಕ್ಷಾಂತರದ ಮಧ್ಯೆ ನಾಮಿನೇಷನ್ ಭರಾಟೆ ಜೋರಾಗಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ನ ಮೂರೂ ಪಕ್ಷಗಳಲ್ಲೂ ನಾಮಪತ್ರ ಭರಾಟೆ ಇವತ್ತು ಜೋರಾಗಿದ್ದು, ಚನ್ನಪಟ್ಟಣದಿಂದ HDK, ರಾಮನಗರದಿಂದ ನಿಖಿಲ್ ನಾಮಪತ್ರ ಸಲ್ಲಿಸಲಿದ್ದಾರೆ. ಕನಕಪುರದಿಂದ DKC, ಮಲೇಶ್ವರದಲ್ಲಿ ಅಶ್ವಥ್ ನಾರಾಯಣ್ ಹಾಗೂ SD ಸೋಮಶೇಖರ್, ದಿನೇಶ್ ಗುಂಡೂರಾವ್ ಹಾಗೂ CT ರವಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಕೊತ್ತನೂರು ಮಂಜುನಾಥ್ಗೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗಿದೆ. ಆದ್ರೆ ಕೊತ್ತನೂರು ಮಂಜುನಾಥ್ ಈಗ ಉಲ್ಟಾ ಹೊಡೆದಿದ್ದಾರೆ. ನನಗೆ ಮಾಹಿತಿ ನೀಡದೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಕೋಲಾರದಲ್ಲೇ ಸ್ಪರ್ಧೆ ಮಾಡಬೇಕು ಇಲ್ವೋ ಅನ್ನುವ ತೀರ್ಮಾನ ಆಗಲಿದೆ ಅಂತ ಹೇಳಿದ್ದಾರೆ. ಕೋಲಾರ ಟಿಕೆಟ್ ಅನೌನ್ಸ್ ಆಗಿದೆ. ಅದು ಹಿರಿಯರು ಮಾರ್ಗದರ್ಶನದಲ್ಲಿ ಅವರೊಂದು ಡೈರೆಕ್ಷನ್ಸ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಾನೇನು ಅಪ್ಲಿಕೇಶನ್ ಹಾಕಿರಲಿಲ್ಲ, ಏನೂ ಇಲ್ಲ. ನಾನು ಇಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಏನಾದರೂ ಉದ್ದೇಶ ಇದ್ರೆ ನಾಳೆ ಸಾಯಂಕಾಲ ತೀರ್ಮಾನ ಆಗುತ್ತೆ. ಇಲ್ಲ, ಲೋಕಲಲ್ಲಿ ಇರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮೈನಾರಿಟಿ ಅಧ್ಯಕ್ಷರು, ಮೈನಾರಿಟಿ ಲೀಡರ್ಸು, ಮೈನಾರಿಟಿ ಕಾಂಗ್ರೆಸ್ಸು, SC ಕಾಂಗ್ರೆಸ್ಸು, ಇವರೆಲ್ಲರೂ ಸೇರಿ ಕೂತ್ಕೊಂಡು ಒಂದು ಇದರಲ್ಲಿ ಬಂದು ನನ್ನನ್ನು ಬನ್ನಿ ಅಂತ ಹೇಳಿದ್ರೆ ನಾನು ಬರೋದಕ್ಕೇನಾದರೂ ಒಂದು ಯೋಚನೆ ಮಾಡ್ಬೋದು. ಇದೇನು ಗೊತ್ತಿಲ್ಲದೆ ನಾನು ಯಾವ ಥರ ತೀರ್ಮಾನ ನಾನು ಹೇಳೋಕ್ಕಾಗೋದಿಲ್ಲ ಇವಾಗ ಸದ್ಯಕ್ಕಂತ. ರಮೇಶ್ ಜಾರಕಿಹೊಳಿ ಒಂದು ದಿನದ ಅಂತರದಲ್ಲಿ ಮತ್ತೆ ಅಥಣಿ ಪಟ್ಟಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಥಣಿಗೆ ಬಂದು ಆಪ್ತರ ಜೊತೆ ರಹಸ್ಯ ಸಭೆ ನಡೆಸಿದ್ದಾರೆ. ಆಪ್ತ ಮಿತ್ರನ ಗೆಲುವಿಗೆ ರಮೇಶ್ ರಣತಂತ್ರ ರೂಪಿಸುತ್ತಿದ್ದಾರೆ. ರಾಜಕೀಯ ಬದ್ಧವೈರಿ ಲಕ್ಷ್ಮಣ್ ಸವದಿ ಸೂರಿಗೆ ಸಭೆ ಮೇಲೆ ಸಭೆ ನಡೆಸಲಾಗುತ್ತಿದೆ. ಸಭೆಯಲ್ಲಿ RSS ಮುಖಂಡರು ಹಾಗೂ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಭಾಗಿಯಾಗಿದ್ದರು. ಅಥಣಿ ಪಟ್ಟಣದ ಮುರುಘೇಂದ್ರ ಬ್ಯಾಂಕ್ ಹತ್ತಿರದ ಖಾಸಗಿ ನಿವಾಸದಲ್ಲಿ ಸಭೆ ನಡೆಸಿದ್ದು ಕೆಲ ಆಪ್ತರು ಮಾತ್ರ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಕಾಂಗ್ರೆಸ್